ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಜೀವನ ರೇಖೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅದರಲ್ಲೂ ದ್ವಿಮುಖಿ ಜೀವನ ರೇಖೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಾನು ಇಂಥ ವಿಡಿಯೋಗಳನ್ನು ಪ್ರತಿನಿತ್ಯ ನಿಮಗೊಂದು ಪಾಮಿಸ್ಟಿಕ್ ಸಂಬಂಧಪಟ್ಟಂಥ ವಿಡಿಯೋನ ನಿಮಗೆ ಕೊಡ್ತಾ ಇರ್ತೀನಿ. ನಿಮಗೆ ಪಾಮಿಸ್ಟಿಕ್ ಸಂಬಂಧಪಟ್ಟಂಥ ನಾಲೆಡ್ಜ್ ಇಂಪ್ರೂವ್ ಆಗ್ಬೋದು, ನೀವು ಇದರಿಂದ ಬಹಳಷ್ಟು ವಿಚಾರಗಳನ್ನು ಕಲಿಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಇದು ಒಂದು ಸೈನ್ಸ್ ಆಗಿದೆ. ನಿಮ್ಮ ಪ್ರಾಬ್ಲಮ್ಸನ್ನು, ನಿಮ್ಮ ಸಮಸ್ಯೆನ ನಿಮ್ಮ ಮುಂಚೆನೆ ತಿಳ್ಕೊಂಡು ಅದಕ್ಕೆ ತಕ್ಕನಾದಂಥ ಪರಿಹಾರಗಳನ್ನು ಅಥವಾ ಅದಕ್ಕೆ ತಕ್ಕನಾದ ಪ್ರಿಕಾಷನ್ ತೊಗೊಳ್ಳೋದ್ರಿಂದ ಹಲವಾರು ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಫಸ್ಟ್ ಆಫ್ ಆಲ್ ಜೀವನ ರೇಖೆ ಯಾವುದು ಅಂತ ನೋಡ್ತೀವಿ. ನೀವು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಜೀವನ ರೇಖೆ ಯಾವುದು ಅಂತ ಗೊತ್ತಿರುತ್ತೆ. ನಮ್ಮ ತಂಬನ್ನ ಒಂದು ಸರ್ಕ್ಯಾಲಿಕ್ ಮೋಷನಲ್ಲಿ ಆಗಿರುವಂಥ ಒಂದು ಲೈನನ್ನು ನಾವೇನಂತ ಕರಿತೀವಿ, ಲೈಫ್ ಲೈನ್ ಅಂತ ಕರಿತೀವಿ. ನೋಡಿ, ಇದು ಲೈಫ್ ಲೈನ್ ಆಗಿರುತ್ತೆ. ಸೊ ಲೈಫ್ ಲೈನು ಯಾ ಸಮಟೈಮ್ಸ್ ನೋಡಿ ಈ ಥರ ದ್ವಿಮುಖಿ ರೇಖೆಯಾಗಿರುತ್ತೆ. ಅಂದರೆ ಡೌನ್ವರ್ಡ್ಸಲ್ಲಿ ಒಂದು ದ್ವಿಮುಖ ಅಂದರೆ ಎರಡು ರೇಖೆಗಳಾಗಿ ಅದು ವಿಭಾಗವನ್ನು ಹೊಂದಿರುತ್ತೆ. ಈ ಥರ ಇದ್ದಾಗ ಏನೇನು ಪರಿಣಾಮಗಳನ್ನು ಬೀರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಲೈಫ್ ಲೈನು ತುಂಬ ಚೆನ್ನಾಗಿರೋದು ಮುಖ್ಯ ಆಗುತ್ತೆ. ಯಾಕಂದರೆ ಇಡೀ ನಮ್ಮ ಜೀವನದ ಕ್ವಾಲಿಟಿ ಆಫ್ ಲೈಫನ್ನು ನಮ್ಮ ಜೀವನ ರೇಖೆ ತೋರಿಸುತ್ತೆ. ಸೊ ಜೀವನ ರೇಖೆಯಲ್ಲಿ ಸ್ವಲ್ಪನೇ ಹೆಚ್ಚು ಕಮ್ಮಿ ಆದ್ರೂ ಸಹ ನಮ್ಮ ಜೀವನದಲ್ಲಿ ಹಲವಾರು ಏರಿಳಿತಗಳು ಉಂಟಾಗುತ್ತೆ ಅಂತ ಹೇಳಿದ್ದೀನಿ ನಾನಾಗಲೇ. ಸೊ ಅದನ್ನು ಮತ್ತೊಮ್ಮೆ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಡ್ಡರೇಖೆಗಳು ಈ ಥರ ತುಂಬ ರೇಖೆಗಳಿದ್ದಾಗ ಅಲ್ಲಿ ಜೀವನದಲ್ಲಿ ಅಬ್ಸ್ಟ್ರಕ್ಷನ್ಸು, ಸಮಸ್ಯೆಗಳು, ನೋವು ಮತ್ತು ಹಲವಾರು ದೈಹಿಕ ಸಮಸ್ಯೆಗಳು ಈ ಲೈನು ಇನ್ನೂ ಒಂದು ಹೆಡ್ ಲೈನನ್ನು ಕ್ರಾಸ್ ಮಾಡಿ ಈವನ್ ಹಾರ್ಟ್ ಲೈನು ಸಹ ಕ್ರಾಸ್ ಮಾಡಿದೆ ಅಂದರೆ ಇದರಿಂದ ಒಂದು ನಮ್ಮ ಬ್ರೈನ್ ಮಸ್ತಿಷ್ಕಕ್ಕೂ ಸಹ ಹೊಡೆತ ಬೀಳುತ್ತೆ, ಮತ್ತು ನಮ್ಮ ಹಾರ್ಟ್ ನಮ್ಮ ಫೀಲ್ ಸಹ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಜೀವನ ರೇಖೆಯಲ್ಲಿ ಕನಿಷ್ಠ ಒಂದು ಸಣ್ಣ ಚುಕ್ಕಿ, ಜೀವನ ರೇಖೆ ಮೇಲೆ ಒಂದು ಸಣ್ಣ ಗೆರೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ನಷ್ಟಗಳನ್ನು ತಂದು ಹೋಗುತ್ತೆ. ನೀವು ನೋಡ್ಬೋದು ನಿಮ್ಮ ಜೀವನ ರೇಖೆ ಮೇಲೆ, ನೀವು ಜೀವನ ರೇಖೆನ ತಲಾ ಒಂದು ಭಾಗ ಏಳರಂತೆ ನೀವು 12 ಭಾಗಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ 70 ಪ್ಲಸ್ 14 ಸೇರಿದರೆ 84, ಅಪ್ರಾಕ್ಸ್ 84. ಇದು ಹೋಗ್ತಾ ಇನ್ನು ಮುಂದೆ ಹೋದರೆ 100 ಇಯರ್ಸ್ ಆಗುತ್ತೆ. ಸೊ ಹೀಗೆ ಒಂದು 12 or 13 ಪಾರ್ಟ್ಸನ್ನು ಮಾಡಿಬಿಟ್ಟು ಪ್ರತಿಯೊಂದು ಪಾರ್ಟು 7 ರೆಪ್ರೆಸೆಂಟ್ ಮಾಡುತ್ತೆ ಜೀವನ ರೇಖೆ ಮೇಲೆ. ಅದರಿಂದ ನೀವು ಆ ಒಂದು ಏಜನ್ನು ತಿಳ್ಕೊಬೋದು. ಸೊ ನೋಡಿ, ಇಲ್ಲಿ ಜೀವನ ರೇಖೆ ಎಲ್ಲಿ ಎರಡು ಭಾಗಗಳಾಗಿ ಸ್ಪ್ಲಿಟ್ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಸ್ಪ್ಲಿಟ್ ಆಗೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂದರೆ, ವ್ಯಕ್ತಿ ತನ್ನ ಒಂದು ಜೀವನ ರೇಖೆಯಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂದರೆ ಅವನಿಗೆ ಎರಡು ವಿಚಾರಗಳನ್ನು ಹೇಳ್ಬೋದು. ಮೊದಲನೇದಾಗಿ, ಆತ ತನ್ನ ಹುಟ್ಟಿದ ಪ್ಲೇಸಿಂದ ಬೇರೆ ಕಡೆಗೆ ಪ್ರಯಾಣ ಮಾಡ್ತಾನೆ ಅಂತ ಹೇಳ್ಬೋದು. ಅಂದರೆ ತನ್ನ ಹುಟ್ಟಿದ ಪ್ಲೇಸಿಂದ ಬೇರೆ ಕಡೆಗೆ ಪ್ರಯಾಣ ಮಾಡಿ ಆ ಲೈನ್ ಇದು ಬ್ರಾಂಚು ತುಂಬ ಸ್ಟ್ರಾಂಗ್ ಇದೆ ಅಂದರೆ ಆತ ಅವನ ಒಂದು 50s or 60s ಅವನು ಬೇರೆ ದೇಶಗಳಲ್ಲಿ ವಾಸಿಸುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಸೊ ನೆಕ್ಸ್ಟ್, ಈ ಒಂದು ರೇಖೆ ಇನ್ನೊಂದು ಸಾರಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇನ್ನೊಂದು ಬ್ರಾಂಚು ಈ ಥರ ಎರಡು ಬ್ರಾಂಚ್ ಹೋಗಿದೆ ಅಂದರೆ ಒಂದು ಪೂರ್ತಿ ಚಂದ್ರ ಪರ್ವತದ ಮೇಲೆ ಹೋಗಿ ತುಂಬ ಸರಾಗವಾಗಿ ತುಂಬ ಸ್ವಚ್ಛವಾಗಿ ಯಾವುದೇ ಅಡ್ಡರೇಖೆಗಳಿಲ್ಲದೆ ಇದೆ ಅಂದರೆ ಆತ ಬೇರೆ ದೇಶದಲ್ಲಿ ವಾಸ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಈ ಒಂದು ರೇಖೆಯ ಮೇಲೆ ಅಡ್ಡಗೆರೆಗಳು ಅಥವಾ ಕ್ರಾಸ್ ಮಾರ್ಕು ಏನಾದರೂ ಇದೆ ಅಂದರೆ ಈತ ಬೇರೆ ದೇಶಕ್ಕೆ ಅಥವಾ ದೂರದ ಪ್ರದೇಶಕ್ಕೆ ಹೋಗ್ತಾನೆ, ಮತ್ತು ಅಲ್ಲಿ ತುಂಬ ಕಷ್ಟಗಳನ್ನು ಪಡ್ತಾನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆ ಈ ಥರ ರೇಖೆಗಳಿದೆ, ತುಂಬ ರೇಖೆಗಳು ತುಂಬ ಸ್ವಚ್ಛವಾಗಿ ಕ್ಲಿಯರಾಗಿ ಯಾವುದೇ ದೋಷರಹಿತವಾಗಿದೆ ಅಂದರೆ ನೀವು ತುಂಬ ಆರಾಮಾಗಿ ಬೇರೆ ಪ್ರಯಾಣ ಮಾಡ್ಬೋದು, ಅಲ್ಲಿ ಆರಾಮಾಗಿ ಜೀವನವನ್ನು ತುಂಬ ಎಂಜಾಯ್ ಮಾಡ್ಬೋದು. ಇಫ್ ನಿಮಗೇನಾದರೂ ಬೇರೆ ನೆಗೆಟಿವ್ ಚಿಹ್ನೆಗಳೇನಾದರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ,
ನೀವು ಹಗಲು ಹೋಗಲೇಬೇಕಾದ್ರೆ ನೆಸೆಸರಿ ಪ್ರಿಕಾಷನನ್ನು ತಗೊಂಡು ನೀವು ಹೋಗಿ ಲೈಫನ್ನು ಲೀಡ್ ಮಾಡ್ಬೋದು. ಸಮಟೈಮ್ಸ್ ಈ ಥರ ಬ್ಯಾಡ್ ಚಿಹ್ನೆಗಳಿದ್ದಾಗ ಏನಾಗುತ್ತೆ ಅಂದರೆ, ಈ ಥರ ಬ್ಯಾಡ್ ಚಿಹ್ನೆ ಕ್ರಾಸು ಅಥವಾ ಐಲ್ಯಾಂಡು ಈ ಥರ ಇದ್ದಾಗ ನಿಮಗೆ ಹೋಗ್ತಾ ಇರ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇನ್ ದ ಸೆನ್ಸ್, ನೀವು ಫಾರಿನ್ ಕಂಟ್ರೀಸ್ ಅಥವಾ ದೂರದ ಪ್ರದೇಶಗಳಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಒಂದು ವೆಹಿಕಲಲ್ಲಿ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೆಸೆಸರಿ ಪ್ರಿಕಾಷನ್ ತೊಗೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಪರ್ಸನ್ ಈ ಥರ ಡಬಲ್ ಈ ಥರ ಸ್ಪ್ಲಿಟ್ ಇದ್ದಾಗ ಏನಾಗುತ್ತೆ ಅಂದರೆ, ಯಾ ಅವನು ವ್ಯಕ್ತಿ ಡಬಲ್ ರೆಸ್ಪಾನ್ಸಿಬಿಲಿಟೀಸನ್ನು ಪ್ಲೇ ಮಾಡಬೇಕಾಗುತ್ತೆ. ಸಮಟೈಮ್ಸ್ ದೂರದ ಪ್ರದೇಶದಲ್ಲಿರುವಂಥ ರೆಸ್ಪಾನ್ಸಿಬಿಲಿಟೀಸ್ ಅಗೇನ್ ದೇರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್. ಹೀಗೆ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಫೀಲ್ ಆಗುವಂಥ ಸಾಧ್ಯತೆ. ಡಬಲ್ ಲೈನ್ ಇದ್ದಾಗ ವ್ಯಕ್ತಿ ಎರಡು ಕಡೆ ತನ್ನ ಅಟೆನ್ಷನನ್ನು ಕೊಡಬೇಕಾಗುತ್ತೆ. ಒಂದು ತನ್ನ ಫ್ಯಾಮಿಲಿ ಕಡೆ, ಇನ್ನೊಂದು ತನ್ನ ವರ್ಕ್ ರಿಲೇಟೆಡ್ ಅಥವಾ ಇನ್ನೇನಕ್ಕೋ ಅಥವಾ ಫಾರಿನ್ಗೆ ಅಥವಾ ದೂರದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋದ್ರಿಂದ ಸ್ಟ್ರೆಸ್ ಫೀಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ದ್ವಿಮುಖಿ ಜೀವನ ರೇಖೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿವರಗಳನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೆಕ್ಸ್ಟ್ ಡೇ.